ಸರ್ ನೋಡಿದೀರಾ ಸರ್ ಶೇಖಾವತ್ ಅವ್ರ ಸ್ಟೇಟ್ಮೆಂಟ್ ನೋಡಿದ್ರ ಇಲ್ಲ ಸರ್ ಶೇಖಾವತ್ತು ಇಲ್ಲ ಕೇಳಲ್ಲ ಸರ್ ನೀವ್ ಹೇಳಿದ್ರೆ ಕೇಂದ್ರದ ನೀರಾವರಿ ಸಚಿವರು ಏನ್ ಹೇಳಿದಾರೆ ನಾಯಕರೇ ಶೇಖಾವತ್ ಅಂದ್ರೆ ಯಾರು ಅವ್ರಿಗೆ ಗೊತ್ತ ಶೇಖಾವತ್ ಗೊತ್ತೇನ್ರಿ ಸರ್ ಶೇಖಾವತ್ ಶೇಖಾವತ್ ಅಂತೇಳಿ ಗಜೇಂದ್ರ ಗಜೇಂದ್ರ ಸಿಂಗ್ ಶೇಖಾವತ್ ಅಂತೇಳಿ ನೀರಾವರಿ ಮಂತ್ರಿಗಳಾಗಿದ್ದಾರೆ ಅವ್ರು ಏನ್ ಹೇಳಿದ್ರು ಕೇಳಿದ್ರು ಗೊತ್ತ ಬೆಂಗಳೂರಿಗೆ ಬಂದು ಏನ್ ಹೇಳಿದ್ರು ಸರ್ ಏನ್ ಹೇಳ್ತಾರೆ ತಮಿಳ್ನಾಡಿನವರು ನೀವು ಮಾತಾಡ್ಕೊಳ್ಬೇಕಾದ್ರೆ ನಾವು ಅದಕ್ಕೆ ಸಹಾಯ ಮಾಡ್ತೀವಿ ನಿಮ್ಗೆ ಇದು ಕೊಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಎನ್ವೈರನ್ಮೆಂಟಲ್ ಈ ಕ್ಲಿಯರೆನ್ಸ್ ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಎಲ್ಲಿ ಮಾಡಿದ್ರಿ ಹಿಂದಕ್ಕೆ ಯಾಕೆ ಹೋಗೋದು ನೀವು ಮಾಡಕ್ ಒಂದ್ 1,000 crore ಇಟ್ಟಿರೋದು ಜನಗಳ ಪಬ್ಲಿಕ್ ಕನ್ಸಂಪ್ಷನ್ ಗೆ ಅದೇನು ನಿಮಗೆ ಕ್ಲಿಯರೆನ್ಸ್ ಕೊಡಲ್ಲ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಕೊಡಲ್ಲ ಅಂತ ಸ್ಪಷ್ಟವಾಗಿ ವಾಟರ್ ರಿಸೋರ್ಸಸ್ ಮಿನಿಸ್ಟರ್ ಆಫ್ ದಿ ಸೆಂಟ್ರಲ್ ಗವರ್ಮೆಂಟ್ ಹೇಳಿದ್ದಾರೆ ಆಮೇಲೆ ಇದು ಒಂದೇ ಅಲ್ಲ ರಾಜು ಗೌಡ್ರೆ ಈ ಮಾದಾಯಿ ಕೂಡ ಹಂಗೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಆಗ್ಬೇಕು ಆಮೇಲೆ ನಿಮ್ಮ ತುಂಗಭದ್ರಾ ಡ್ಯಾಮು ಅದನ್ನು ಕೂಡ ಇಂಟ್ರೆಸ್ಟೆಡ್ ಕ್ಲಿಯರೆನ್ಸ್ ಆಗ್ಬೇಕು ಇವೆಲ್ಲ ದುಡ್ಡೇನ್ ಇಟ್ಟಿರಲ್ಲ ಸುಮ್ಮನೆ ತೋರ್ಸಕ್ಕೆ ಅಷ್ಟೇ ಏ ತೋರ್ಸಕ್ಕಲ್ಲಣ್ಣ ಚಿಂತೆ ಮಾಡ್ಬೇಡ್ರಿ ಮತ್ತೆ 2023 ನಾವೇ ಬರ್ತೀವಿ ಹೆಂಗಾರ ಮಾಡಿ ಯಡಿಯೂರಪ್ಪ ಸರ್ ಹೇಳಿ ನಾವು ನೀರಾವರಿ ಮಂತ್ರಿಯಾಗಿ ನೀವು ಏನೇನು ಹೇಳಿ ಎಲ್ಲ ಮಾಡಿಸ್ಕೊಡೋಂಥ ಕೆಲಸ ಮಾಡ್ತೀವಿ ಅಲ್ಲ ಈಗ ಅಲ್ಲಿಂದ ಇಲ್ಲಿವರೆಗೆ ಪಾಪ ಕೊರೋನಾ ಟೈಮ್ನಾಗ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಮ್ಮ ಗುರುಗಳಂತ ರಮೇಶ್ ಕುಮಾರ್ ಸಾಹೇಬ್ರಿಗೆ ಪಾದಯಾತ್ರೆ ಮಾಡ್ಸಂಗೆ ಕರ್ಕೊಂಬಂದ್ರಿ ಈಗ ಕೊಟ್ಟ ಮೇಲೆ ಖುಷಿಯಿಂದ ವಾಪಸ್ ಹೋಗ್ಬೇಕಲ್ಲ ಡಿಕೆ ಅಣ್ಣ ಇಲ್ಲಾಂದ್ರೆ ನಾ ಚಿಂತೆ ಎತ್ಬಿಟ್ಟು ನೀನು ಗೋವಾಕ್ ಹೋಗೋಣ 12 seats ಬಂದು ಅಂತ ಟಿವಿ ಬರಕತ್ತು ಆಮೇಲೆ 20 ಬಂತಂತ ಮೊದಲು ಬಂತು ನಮ್ಮ ಅಣ್ಣ ಅಲ್ಲಿ ಹೋಗ್ಯಾನ ಅಂತ ಖುಷಿ ಆಯ್ತು ಆಮೇಲೆ 12 ಬಂತು ನೀನು ಮತ್ತೆ 5-6 ವಿಧಾನಸೌಧಕ್ಕೆ ಬರಲಿಲ್ಲ ನಮಗೆ ಚಿಂತೆ ಎತ್ಬಿಡ್ತು ಅದಕ್ಕೋಸ್ಕರ ದಯವಿಟ್ಟು ನೀವು ಏನು ಚಿಂತೆ ಮಾಡಬೇಡ್ರಿ ದಯವಿಟ್ಟು ಏನು ಇಲ್ಲಿ ಹೋರಾಟ ಮಾಡ್ಕೊಂತ ತಾವು ಅಲ್ಲಿಂದ ಪಾದಯಾತ್ರೆ ಪಾಪ ಕೊರೋನಾ ಟೈಮ್ನಾಗ ಇಲ್ಲಿ ತನಕ ಬಂದ್ರಿ ಹಂಗೆ ಈಗ ವಾಪಸ್ಸು ನಾವು ಸರ್ಕಾರ ಮಾಡ್ತಂತ ಹೇಳ್ಕೊಂತ ಹೋಗ್ಬೇಕಾಗ್ತದೆ ನಾವು ಮಾಡೇ ಮಾಡ್ತೇವಣ ಚಿಂತೆ ಮಾಡಬೇಡ ನಿಮ್ಮ ಪಾದಯಾತ್ರೆ ಅನ್ನೋ ವ್ಯರ್ಥ ಆಗಕ್ಕೆ ನಾವು ಬಿಡಂಗಿಲ್ಲ ನಾವ್ ಹೆಂಗಾರ ಮಾಡಿ ಬಿಜೆಪಿ ಅವರು ಕೆಲಸ ಮಾಡ್ತೀವಿ ಮಂತ್ರಿ ಮಾಡ್ತಾರೆ ಅಣ್ಣ ಆಲ್ರೆಡಿ ಒಂದ್ಸರಿ ಮಂತ್ರಿ ಆಗಿನಿ ನೀನ್ 3 ಆದ್ರೂ ನೀನ್ ಮಾಜಿ ಮಂತ್ರಿ ಅಂತಾರ ನನಗೂ ಒಂದ್ಸರಿ ಮಾಜಿ ಮಂತ್ರಿ ಅಂತಾರ ಅದ್ರಾಗ ಏನ್ ಸಂಬಂಧ ಇಲ್ಲ ಮತ್ ಸರ್